ಇಂದು ನಾವು ಈ ಎರಡು ಕಚ್ಚುಗಾಲಿ ಎಂದರೆ ಗಿಯರ್ಗಳನ್ನು ಆಟಿಗೆಯಂತೆ ಉಪಯೋಗಿಸಿ ಅದರ ರಚನೆಯನ್ನು ತಿಳಿದುಕೊಳ್ಳುವ. ಈ ಗಿಯರ್ಗಳ ಗಣಿತ ಏನಿರಬಹುದು ಎಂಬುದನ್ನು ನಾವು ಕಂಡುಹಿಡಿಯುವ. ಇಲ್ಲಿ ಎರಡು ಗಿಯರ್ಗಳಿವೆ, ಒಂದು ದೊಡ್ಡದು ಇನ್ನೊಂದು ಚಿಕ್ಕದು. ಇವುಗಳಿಗೆ ಇರುವ ಕಚ್ಚುಗಳನ್ನು ಗಮನಿಸಿ. ದೊಡ್ಡ ಗಿಯರ್ದಲ್ಲಿ 32 ಹಾಗೂ ಚಿಕ್ಕದರಲ್ಲಿ 16 ಕಚ್ಚುಗಳಿವೆ. ಇಲ್ಲಿ ಎರಡು ಬಾಣದ ಗುರುತುಗಳಿವೆ, ಒಂದು ಅದಕ್ಕೊಂದು ಎದುರು ಬದುರಾಗಿ ನಿಂತಿವೆ. ಈ ಚಿಕ್ಕ ಗಾಲಿಯನ್ನು ಎಷ್ಟು ಸಲ ತಿರುಗಿಸಿದಾಗ ಮತ್ತೆ ಬಾಣಗಳು ಎದುರು ಬದುರಾಗಿ ನಿಲ್ಲುವವು ಎಂಬುದು ನಮ್ಮ ಎದುರಿಗಿರುವ ಪ್ರಶ್ನೆ. ಇದರ ಉತ್ತರವನ್ನು ನಾವೀಗ ಕಂಡುಹಿಡಿಯುವ. ಮೊದಲು ಈ ಚಿಕ್ಕ ಗಾಲಿಯನ್ನು ತಿರುಗಿಸಿ, ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ಅದನ್ನು ತಿರುಗಿಸಿ. ಈಗ ಒಂದು ಸುತ್ತು ಮುಗಿಯಿತು. ಈಗ ಎರಡೂ ಬಾಣಗಳು ಎದುರು ಬದುರಾಗಿವೆ ಹಾಗೂ ಎರಡು ಸುತ್ತುಗಳು ಮುಗಿದಿವೆ. ಇದರ ಅರ್ಥ 2:1 ಈ ಅನುಪಾತದಲ್ಲಿ ಗಿಯರ್ದ ಹಲ್ಲುಗಳ ರಚನೆ ಇದೆ ಎಂಬುದನ್ನು ಕಂಡುಹಿಡಿಯಬಹುದು. ಈಗ ನಾವು ಒಂದಿಷ್ಟು ದೊಡ್ಡದಾದ ಗಿಯರನ್ನು ತೆಗೆದುಕೊಳ್ಳುವ. 16 ಹಲ್ಲುಗಳಿರುವ ಗಿಯರ್ದ ಸ್ಥಳದಲ್ಲಿ ನಾವೀಗ 24 ಹಲ್ಲುಗಳಿರುವ ಗಿಯರ್ವನ್ನು ಸಿಕ್ಕಿಸುವ. ಇಲ್ಲಿಯ ಬಾಣಗಳು ಎದುರು ಬದುರಾಗಿ ನಿಂತಿವೆ. ನಾವೀಗ ಎಷ್ಟು ಸುತ್ತುಗಳನ್ನು ಆದ ಮೇಲೆ ಇನ್ನೊಮ್ಮೆ ಬಾಣಗಳು ಮೊದಲಿನ ಸ್ಥಿತಿಗೆ ಬರುವುದನ್ನು ಕಂಡುಹಿಡಿಯುವ. ಈಗ ಇದು ಒಂದು ಸುತ್ತು, ಇದು 2ನೇ ಸುತ್ತು, ಇದು 3ನೇ ಸುತ್ತು ಹಾಗೂ ಇದು 4ನೇ ಸುತ್ತು. ಈಗ ಬಾಣಗಳು ಎದುರು ಬದುರಾಗಿ ಬಂದು ನಿಂತಿವೆ. 4ನೇ ಸುತ್ತಾದ ಮೇಲೆ ಅವು ಎದುರು ಬದುರಾಗಿ ಬಂದಿದ್ದನ್ನು ನೀವು ಕಾಣಬಹುದು. ಇದರ ಅರ್ಥ 32/24 ಎಂದರೆ 4:3 ಈ ಅನುಪಾತದಲ್ಲಿ ಇಲ್ಲಿ ಗಿಯರ್ಗಳಿವೆ. ಯಾವುದೇ ಎರಡು ಗಿಯರ್ಗಳ ಅನುಪಾತ ಕಂಡುಹಿಡಿಯಬೇಕಾದರೆ ಮೊದಲು ಅವುಗಳ ಲಘುತ್ತಮ ಸಾಧಾರಣ ಗುಣಾಂಕವನ್ನು ಎಂದರೆ LCMಅನ್ನು ಕಂಡುಹಿಡಿಯಬೇಕು. ಇಲ್ಲಿ 24, 48, 72, 96, 120, 164, 168 ಇವು 24ರ ಮಗ್ಗೆಗಳು. ಅದರಂತೆ 32, 64, 128, 160, 192 ಹೀಗಾಗಿ ಇವುಗಳಲ್ಲಿ ಸಾಧಾರಣ ಗುಣಕವು 96 ಮತ್ತು 192. ಇದರಲ್ಲಿ 96 ಇದು ಕಡಿಮೆ ಇರುವ ಸಾಲು. ಆದ್ದರಿಂದ 32:24 LCM 96 ಇದೆ. ಆದ್ದರಿಂದ ಇದರ ಲಘುಪ ಅನುಪಾತ 4:3 ಆಗುತ್ತದೆ.